ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್. ಇವತ್ತು ನಮ್ಮ ಹತ್ರ ಒಂದು LG 43 inches TV ಬಂದಿದೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ನೋಡ್ಕೊಳ್ಳೋದಕ್ಕೆ ನಾನು ಇಲ್ಲಿ TV ಆನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಮಾಡೆಲ್ ನಂಬರ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು ಒಂದು ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ LG ಬರೋದು. ಎಲ್ಲ LG 43 inches TVಯಲ್ಲೂ ಇದೇ ಸೇಮ್ ಪ್ರಾಬ್ಲಮ್ ಆದರೆ ಬರುತ್ತೆ. ಸೊ ಲೇಟೆಸ್ಟ್ TV ಇದಾಗಿರೋದ್ರಿಂದ ಇದರಲ್ಲಿ ಒಂದು ಡಿಫ್ರೆಂಟ್ ಟೈಪೇ ಬ್ಯಾಕ್ ಲೈಟ್ ಇರುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದರಲ್ಲಿ ಏನಿದೆ, ಇದನ್ನು ಕಂಪ್ಲೀಟ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಅದನ್ನು ನೋಡೋಣ. ಫಸ್ಟು ನಾನು ಇಲ್ಲಿ TV ಆನ್ ಮಾಡ್ಕೊತಾ ಇದ್ದೀನಿ. TVಯಲ್ಲಿ ನೀವು ಇಲ್ಲಿ LG ಲೋಗೋ ನೋಡ್ಬೋದು, ಮತ್ತು ಈ LED ಮಾತ್ರ ಬ್ಲಿಂಕ್ ಆಗ್ತಾನೆ ಇರುತ್ತೆ. ಕಂಟಿನ್ಯೂಸ್ ಬ್ಲಿಂಕ್ ಆಗ್ತಾ ಇರುತ್ತೆ, ನಮಗೆ ಪಿಕ್ಚರ್ ಏನು ನೋಡೋದಕ್ಕೆ ಸಿಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಒಂದು 1 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ನಮ್ಗೆ ಇದರಲ್ಲಿ ಬ್ಯಾಕ್ ಲೈಟ್ ಒಂದ್ಸರಿ ಬ್ಲಿಂಕ್ ಆಗಿ ಹೋಗುತ್ತೆ. ನೀವು ಇಲ್ಲಿ ನೋಡಿದ್ರಲ್ವ, ಈ ಥರ ಬ್ಯಾಕ್ ಲೈಟು ಬ್ಲಿಂಕ್ ಆಗಿ ಹೋಗುತ್ತೆ, ಮತ್ತು ರೆಡ್ LED ಕಂಟಿನ್ಯೂಸ್ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಈ ಪ್ರಾಬ್ಲಮ್ಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಸ್ಕ್ರೀನಲ್ಲಿ ಏನು ಬರ್ತಾ ಇಲ್ಲ, ಸೊ ಅದಕ್ಕೋಸ್ಕರ ರೀಸ್ಟಾರ್ಟ್ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದ್ಸರಿ FFC ನ ರಿಮೂವ್ ಮಾಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. FFC ಇವಾಗ ರಿಮೂವ್ ಮಾಡಿಕೊಂಡು TVನ ಆನ್ ಮಾಡ್ಕೊತಾ ಇದ್ದೀನಿ. TV ಆನ್ ಮಾಡಿದ್ರೆ ನೀವು ನೋಡ್ಬೋದು TV ಬ್ಯಾಕ್ ಸೈಡು ಎಲ್ಲ LED ಒಂಥರ ಬ್ಲೂಯಿಶ್ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಇದು ಬ್ಲೂಯಿಶ್ ಬರಬಾರ್ದು. ಇವಾಗ್ಲೂ ಸಹ TV ರೀಸ್ಟಾರ್ಟ್ ಕೂಡ ಆಗ್ತಾ ಇದೆ. ಇಲ್ಲಿ ಬ್ಯಾಕ್ ಲೈಟು ಬ್ಲೂಯಿಶ್ ಬರ್ತಾ ಇದೆ, ಮತ್ತು TV ರೀಸ್ಟಾರ್ಟ್ ಸಹ ಆಗ್ತಾ ಇದೆ. ಇದೆರಡು ಬಂದ್ಬಿಟ್ಟು ಬ್ಯಾಕ್ ಲೈಟ್ನದ್ದೇ ಇಶ್ಯೂ. ಸೊ ಅದರಲ್ಲಿ ಯಾವ ರೀತಿ ಬ್ಯಾಕ್ ಲೈಟ್ ಇರುತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದ್ಸರಿ ನಮ್ಮ ಬ್ಯಾಕ್ ಲೈಟ್ ಟೆಸ್ಟರ್ ಇಂದ ಬರೀ ಬ್ಯಾಕ್ ಲೈಟ್ನ ಮಾತ್ರ ಆನ್ ಮಾಡಿ ನೋಡ್ಕೊತಾ ಇದ್ದೀನಿ. ಯಾಕಂದ್ರೆ ಬ್ಯಾಕ್ ಲೈಟ್ ಆಫ್ ಆಗಿ ಆನ್ ಆಗ್ತಾ ಇದೆಯಾ, ಅಥವಾ ಕಂಪ್ಲೀಟ್ TV ಆಫ್ ಆಗಿ ಆನ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಬ್ಯಾಕ್ ಲೈಟ್ ಟೆಸ್ಟರಲ್ಲಿ ಬ್ಯಾಕ್ ಲೈಟ್ ಆನ್ ಮಾಡಿದಾಗ ನಮಗೆ ಕಂಪ್ಲೀಟ್ ಬ್ಯಾಕ್ ಲೈಟ್ ಕಂಟಿನ್ಯೂಸ್ ಆಗಿ ಆನ್ ಆಗಿದೆ, ಇದು ಬ್ಯಾಕ್ ಲೈಟ್ ಆಫ್ ಆಗಿ ಆನ್ ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೋದು, ಇದರಲ್ಲಿ ಬ್ಲೂ ಕಲರ್ನ LED ಯೂಸ್ ಮಾಡಲಾಗಿದೆ. ಇದರಲ್ಲಿರೋ LED ಬ್ಲೂ ಕಲರ್ಗೆ ಕನ್ವರ್ಟ್ ಆಗಿದೆ. ಬ್ಲೂ ಕಲರ್ ಕನ್ವರ್ಟ್ ಆಗಿದೆ ಅಂದರೆ ಇದು ಬ್ಯಾಕ್ ಲೈಟ್ ಹೋಗಿದೆ ಅಂತಲೇ ಅರ್ಥ. ಆ್ಯಕ್ಚುಲಿ ಇದರಲ್ಲಿ ಯಾವ ರೀತಿ ಬ್ಯಾಕ್ ಲೈಟ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸೋದಕ್ಕೆ ಇಲ್ಲಿ ಫ್ರಂಟ್ ಫ್ರೇಮ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಫ್ರೇಮ್ಗೆ ಸುತ್ತಲೂ ನಮಗೆ ಈ ರೀತಿಯಾದಂಥ ಸ್ಕ್ರೂಗಳು ನೋಡೋದಕ್ಕೆ ಸಿಗುತ್ತೆ. ಈ ಎಲ್ಲ ಸ್ಕ್ರೂಗಳನ್ನು ಫಸ್ಟ್ ಓಪನ್ ಮಾಡ್ಕೊಬೇಕು, ಆಮೇಲೆ ನಿಮಗೆ ಬ್ಯಾಕ್ ಲೈಟ್ ಯೂನಿಟ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಈ ಮೇಲ್ಗಡೆ ಇರುವಂಥ ಫ್ರೇಮು ಡಿಸ್ಪ್ಲೇ ಎರಡನ್ನೂ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಿಸ್ಪ್ಲೇ ಮೇಲೆ ನಿಮಗೆ LG ಲೋಗೋ ಮತ್ತು ಮ್ಯಾನುಫ್ಯಾಕ್ಚರರ್ ನೇಮು ಮತ್ತು ಇದರ ಪಾರ್ಟ್ ನಂಬರ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಡಿಸ್ಪ್ಲೇನ ಓಪನ್ ಮಾಡ್ಕೊಂಡ್ಮೇಲೆ ರಿಫ್ಲೆಕ್ಟರ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ನಮಗೆ ಬ್ಯಾಕ್ ಲೈಟ್ ಯೂನಿಟ್ ಅನ್ನೋದು ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಲೈಟ್ನ ನಾನು ಇಲ್ಲಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸೆಂಟ್ರಲ್ಲಿ ಕೆಲವೊಂದು LEDs ಮಾತ್ರ ವೈಟ್ ಬರ್ತಾ ಇದೆ, ನಮ್ಮ ಮಿಕ್ಕಿದ LEDs ಎಲ್ಲ ಬ್ಲೂ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಆ ವೈಟ್ ಇರೋದು ಮಾತ್ರ ಚೆನ್ನಾಗಿದೆ, ಈ ಬ್ಲೂ ಇರೋದೆಲ್ಲ ಹೋಗಿದೆ ಅಂತ ಅರ್ಥ. ಸೊ ಅದು ಪ್ರಾಬ್ಲಮ್ ಇರೋದ್ರಿಂದ ಅದು ಬ್ಲೂ ಬರ್ತಾ ಇರೋದು. ಅದಕ್ಕೋಸ್ಕರ ಇದರಲ್ಲಿ ಎಲ್ಲ ಕಂಪ್ಲೀಟ್ LED ಸೆಟ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಂಪ್ಲೀಟ್ ಎಲ್ಲ ಸ್ಟ್ರಿಪ್ಗಳನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ ಬ್ಯಾಕ್ ಲೈಟ್ ಯಾವ ರೀತಿ ಚೇಂಜ್ ಆಗುತ್ತೆ, ಏನು ಸೀನ್ ಇರುತ್ತೆ ಇದೆಲ್ಲ ಅಂದ್ಬಿಟ್ಟು. ಸೊ ಇವಾಗ ಈ TVಯಲ್ಲಿ ಕಂಪ್ಲೀಟ್ ಬ್ಯಾಕ್ ಲೈಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಈ ಹೋಲ್ಸಲ್ಲಿ ನೋಡ್ಬೋದು ಬ್ಯಾಕ್ ಲೈಟ್ನ ಕಲರ್ ಇವಾಗ ವೈಟ್ ಕಾಣಿಸ್ತಾ ಇದೆ. ನಾವು ಕ್ಯಾಮ್ರಾದಲ್ಲಿ ನೋಡಿದ್ರೆ ಅದು ಅಷ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಇವಾಗ ಅದಕ್ಕೆ ನಾನು ನಿಮಗೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಹಳೆ ಸ್ಟ್ರಿಪ್ಗಳು ಇಲ್ಲಿದೆ ನೋಡಿ, ಈ ಮೂರು ಸ್ಟ್ರಿಪ್ಪನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಬ್ಯಾಕ್ ಲೈಟ್ಸ್ನ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಎಲ್ಲ ಇದನ್ನು ಫಿಟ್ ಮಾಡ್ಕೊಳ್ಳೋ ಟೈಮ್ ಇದರಲ್ಲಿರೋ ಸ್ಪೀಕರ್ಸ್ ಎಲ್ಲ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಬ್ಯಾಕ್ ಕ್ಯಾಪ್ ಹಾಕಿ ಇದರಲ್ಲಿರೋ ಸ್ಕ್ರೂಗಳನ್ನು ಹಾಕ್ಕೊತಾ ಇದ್ದೀನಿ. ಸ್ಟ್ಯಾಂಡ್ ಇತ್ತು, ಸ್ಟ್ಯಾಂಡ್ ಸ್ಕ್ರೂ ಹಾಕಿ ಮತ್ತು ಬ್ಯಾಕ್ ಕ್ಯಾಪಲ್ಲಿ ಕಮ್ಮಿ ಸ್ಕ್ರೂಸ್ ಇದೆ, ಬರೀ ಒಂದು 5-6 ಸ್ಕ್ರೂಸ್ ಇದೆ ಅಷ್ಟೇ TVಗೆ. ಈ ಸ್ಕ್ರೂಗಳನ್ನು ಹಾಕ್ಕೊತಾ ಇದ್ದೀನಿ. ಈ ಸ್ಕ್ರೂ ಎಲ್ಲ ಕಂಪ್ಲೀಟ್ ಎಲ್ಲ ಹಾಕ್ಕೊಂಡ್ಮೇಲೆ TVನ ಆನ್ ಮಾಡಿ ತೋರಿಸ್ತೀನಿ. ಸೊ ಇದರಲ್ಲಿ ಪಿಕ್ಚರ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ನೀವು ಇಲ್ಲಿಂದ ಕ್ಲಿಯರ್ ಆಗಿ ನೋಡ್ಕೊಬೋದಾಗಿದೆ. ಸೊ ಇವಾಗ ನೀವು ಇಲ್ಲಿ ಪಿಕ್ಚರಲ್ಲಿ ಏನು ನೋಡ್ತಿದ್ರಾ, ನಾವು ಆ ಬ್ಯಾಕ್ ಲೈಟ್ ಹಾಕೋದಕ್ಕಿಂತ ಮುಂಚೆ ವೈಟ್ ಪಾರ್ಟಲ್ಲೆಲ್ಲ ನಮಗೆ ಬ್ಲೂ ಪಿಕ್ಚರ್ ಆದರೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇವಾಗ ನಮ್ಗೆ ಇದರಲ್ಲಿ ಕಂಪ್ಲೀಟ್ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಪಿಕ್ಚರ್ ಆದರೆ ಬರ್ತಾ ಇದೆ. ಸೊ ಈ ಥರದೇ ಪ್ರಾಬ್ಲಮ್ಸು ಸುಮಾರು TVಗಳಲ್ಲಿ LG ಕಾಮನ್ ಆಗಿ ಬರುತ್ತೆ. ನಿಮಗೆ ಪಿಕ್ಚರ್ ಬ್ಲೂಯಿಶ್ ಆಗಿರೋದು ಯಾವ ಟೈಮ್ಗಾಗಿರುತ್ತೆ ಅಂತ ನಿಮಗೆ ಗೊತ್ತು ಸಹ ಆಗಿರೋದಿಲ್ಲ. ಈ ರೀತಿ ಕಂಪ್ಲೀಟ್ ಬ್ಯಾಕ್ ಲೈಟ್ನ ಚೇಂಜ್ ಮಾಡಿದಾಗಲೇ ನಿಮಗೆ ತುಂಬ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಅದು ಒಂದೊಂದೇ LEDs ಬ್ಲೂ ಆಗ್ತಾ ಹೋಗುತ್ತೆ, ಆದ್ದರಿಂದ ನಿಮಗೆ ಅಷ್ಟು ಜಾಸ್ತಿ ನೋಟಿಸ್ ಆಗಿರೋದಿಲ್ಲ. ಸೊ ನೋಡಿದಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ TV ರಿಪೇರ್ನ ವಿಡಿಯೋ. ಇದೇ ರೀತಿ ಏನಾದರೂ TV ರಿಪೇರ್ಸ್ ಏನಾದರೂ ಮಾಡಿಸ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಅವರ್ ಆಫೀಸ್ ಅಡ್ರೆಸ್ ಅಂತಿದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಆಫೀಸ್ಗೆ ಡೈರೆಕ್ಟ್ ವಿಸಿಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನನಗೆ ಕಾಲ್ ಸಹ ಮಾಡ್ಬೋದಾಗಿದೆ. ಇದೇ ರೀತಿ ಇನ್ನಷ್ಟು TV ರಿಪೇರ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ TV ರಿಪೇರ್ ವಿಡಿಯೋಸ್ ಜೊತೆ ಆದರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.